ನಮಸ್ಕಾರ ಸ್ನೇಹಿತರೆ, ಇದು ಕನ್ನಡ ಮಕ್ಕಳಿಗಾಗಿ ನಿರ್ಮಿಸಿರುವ ಯೂಟ್ಯೂಬ್ ಚಾನೆಲ್. ಇಲ್ಲಿ ಶಾಲಾ ಪಠ್ಯೇತರ ಕ್ರಮಗಳಿಗೆ ಅನುಸರಿಸುವಾಗಿರತಕ್ಕಂಥ ವಿಡಿಯೋಗಳು ತಮಗಾಗಿ ಕಾಯ್ತಾ ಇರುತ್ತವೆ. ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬದಿಗಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಮುಂಬರುವ ಶೈಕ್ಷಣಿಕ ವಿಡಿಯೋಗಳು ಪ್ರಥಮವಾಗಿ ತಾವೇ ವೀಕ್ಷಿಸಿರಿ. ನಮ್ಮ ಈ ಅಲ್ಪ ಪ್ರಮಾಣದಲ್ಲಿ ಪ್ರಯತ್ನಿಸಿ ಮಕ್ಕಳಿಗಾಗಿ ನಿರ್ಮಿಸಿರುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಮಗೆ ಪ್ರೋತ್ಸಾಹವನ್ನು ಕೊಡಿ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಇಂಗ್ಲೀಷ್ ಪುಸ್ತಕದಲ್ಲಿಯ 1.11 ಘಟಕ ರೀಡಿಂಗ್ ಟೈಮ್, ಇದರ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಇಲ್ಲಿ ಒಂದು ಘಟಕವನ್ನು ಕೊಡಲಾಗಿದೆ, ಅದರಲ್ಲಿ ಕೆಲವು ಶಬ್ದಗಳ ಸ್ಥಳದಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ಗುರುತಿಸಿಕೊಂಡು ನಾವು ಆ ಶಬ್ದಗಳ ಹೆಸರು ಹೇಳುತ್ತಾ ಈ ಒಂದು ಘಟಕದ ವಾಚನವನ್ನು ಮಾಡಬೇಕಾಗಿದೆ. ಬನ್ನಿ ನಾವೆಲ್ಲರೂ ಈ ಘಟಕವನ್ನು ಓದೋಣ. ಒನ್ ಪಾಯಿಂಟ್ ಲೆವೆನ್ ರೀಡಿಂಗ್ ಟೈಮ್. ಲುಕ್, ಲಿಸನ್ ಆ್ಯಂಡ್ ರಿಪೀಟ್. ಐ ಆಮ್ ಡ್ರಾಯಿಂಗ್ ಆ್ಯಂಡ್ ಮೈ ಫ್ರೆಂಡ್ಸ್ ಆರ್ ಲುಕಿಂಗ್ ಎಟ್ ಮೈ ಪಿಕ್ಚರ್. ದೇ ಸೀ ದ ಸನ್, ದ ಮೂನ್, ದ ಸ್ಟಾರ್ ಆ್ಯಂಡ್ ದ ಕ್ಲೌಡ್ಸ್ ಇನ್ ದ ಸ್ಕೈ. ದ ಪಿಕಾಕ್ ಈಸ್ ಡಾನ್ಸಿಂಗ್ ನಿಯರ್ ದ ಟ್ರೀ. ದ ಸ್ಪ್ಯಾರೋ ಈಸ್ ಸಿಟಿಂಗ್ ಇನ್ ಬಿಟ್ವೀನ್ ದ ಕ್ರೌ ಆ್ಯಂಡ್ ದ ಪ್ಯಾರೆಟ್. ದ ಕೌ ಆ್ಯಂಡ್ ದ ಡಿಯರ್ ಆರ್ ಗ್ರೇಸಿಂಗ್ ಇನ್ ದ ಮಿಯಡೋ. ದ ಮಂಕಿ ಈಸ್ ಸಿಟಿಂಗ್ ಅಪ್ ದೇರ್ ಆನ್ ಅ ಬ್ರ್ಯಾಂಚ್ ಆಫ್ ದ ಟ್ರೀ. ದ ಸ್ಕ್ವೈರಲ್ ಈಸ್ ಆಲ್ಸೋ ಸಿಟಿಂಗ್ ಆನ್ ಅ ಬ್ರ್ಯಾಂಚ್ ಆಫ್ ದ ಟ್ರೀ. ಇಲ್ಲಿ ಚಿತ್ರರೂಪವಾಗಿರತಕ್ಕಂಥ ಒಂದು ಕಥೆ ಇದೆ, ಅದನ್ನು ನಾವು ಓದ್ತಾ ಇದ್ದೀವಿ. ಇಲ್ಲಿ ಕೆಲವೊಂದು ಶಬ್ದಗಳ ಸ್ಥಳದಲ್ಲಿ ಚಿತ್ರಗಳನ್ನು ಕೊಟ್ಟರೆ ಆ ಚಿತ್ರಗಳ ರೂಪದಲ್ಲಿ ನಾನು ವಾಚನವನ್ನು ಮಾಡಿರುವೆ. ನೀವು ಕೂಡ ಇದೇ ರೀತಿಯಾಗಿ ಓದುವ ಒಂದು ಪ್ರಯತ್ನವನ್ನು ಮಾಡಿರಿ, ಹಾಗೂ ಇದನ್ನೇ ನೋಟ್ಬುಕ್ದಲ್ಲಿ ಬರೆಯುವ ಪ್ರಯತ್ನವನ್ನು ಮಾಡಿರಿ. ಈ ಚಿತ್ರರೂಪದಲ್ಲಿ ಇದ್ದಂಥ ಶಬ್ದಗಳು ಯಾವ್ಯಾವ ಬರ್ತವೆ ಅನ್ನೋದು ಆ ಚಿತ್ರದ ಹತ್ತಿರ ನಾನು ಬರಿತೀನಿ. ಇಲ್ಲಿ ಸನ್ ಇದೆ, ಸೂರ್ಯನ ಚಿತ್ರ, ಇದು ಸನ್ ಅಂತ ರೀಡ್ ಮಾಡಬೇಕು. ಇದು ಮೂನ್ ಇದೆ, MOON. ಇಲ್ಲಿ ಸ್ಟಾರ್ಸ್, STARS, ಸ್ಟಾರ್ಸ್. ಇಲ್ಲಿ ಕ್ಲೌಡ್ಸ್, CLOUDS, ಕ್ಲೌಡ್ಸ್. ಇಲ್ಲಿ ಪಿಕಾಕ್, PEACOCK, ಪಿಕಾಕ್. ಇದು ಟ್ರೀ, TREE, ಟ್ರೀ. ಸ್ಪ್ಯಾರೋ, SPARROW, ಸ್ಪ್ಯಾರೋ. ಇಲ್ಲಿ ಕ್ರೌ, CROW, ಕ್ರೌ. ಇಲ್ಲಿ ಪ್ಯಾರೆಟ್, PARROT, ಪ್ಯಾರೆಟ್. ಇಲ್ಲಿ ಕೌ, COW, ಕೌ. ಇಲ್ಲಿ ಡಿಯರ್, DEER, ಡಿಯರ್. ಇಲ್ಲಿ ಮಂಕಿ, MONKEY, ಮಂಕಿ. ಇಲ್ಲಿ ಮತ್ತೆ ಟ್ರೀ, TR, ಇಲ್ಲೊಂದು ಟ್ರೀ. ಹೀಗೆ ಇದು ಚಿತ್ರರೂಪವಾಗಿರತಕ್ಕಂಥ ಒಂದು ವಾಚನ. ಇಲ್ಲಿ ಆ ಚಿತ್ರ ಶಬ್ದಗಳ ಬದಲಾಗಿ ಚಿತ್ರಗಳನ್ನು ಬಳಕೆಯಲ್ಲಿ ತಂದರೆ ನಾವು ಆ ಶಬ್ದಗಳನ್ನು ಯಾವ ರೀತಿಯಾಗಿ ವಾಚನ ಮಾಡಬೇಕು ಈ ಘಟಕವನ್ನು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡಿದ್ದೇವೆ. ಇದೇ ರೀತಿಯಾಗಿ ನೀವು ಇದನ್ನು ಓದುವ ಹಾಗೂ ಬರೆಯುವ ರೂಢಿಯನ್ನು ಮಾಡಿ. ಓಕೆ ಮಕ್ಕಳೇ, ಈಗ ನೀವು ನೋಡ್ತಾ ಇರೋದು 2.2 ಆಕ್ಟಿವಿಟಿ ಟೈಮ್, ಲೆಟಸ್ ಪ್ಲೇ. ಇಲ್ಲಿ ಒಂದು ಆಟ ಇದೆ, ಇಲ್ಲಿ ಕೆಲವೊಂದು ಚಿತ್ರಗಳು ಹಾಗೂ ಅವುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಈ ಆಟ ಯಾವ ರೀತಿಯಾಗಿದೆ ಅಂದರೆ ಮೊದಲು ನಾವೆಲ್ಲ ಈ ಚಿತ್ರಗಳನ್ನು ಮೊದಲೊಮ್ಮೆ ಓದೋಣ, ಓದಿ ಅವುಗಳನ್ನು ಲಕ್ಷ್ಯದಲ್ಲಿಟ್ಕೊಳ್ಳೋಣ. ಒಡಪುಗಳು ಹೇಳುವ ಪ್ರಕಾರವಾಗಿ ನಾವು ಹೇಗೆ ಒಡಪಿನ ಆಟಗಳನ್ನು ಆಡ್ತೇವೋ
ಹಾಗೆ ಈ ಒಂದು ಆಟ, ಇವುಗಳನ್ನು ನಾವು ಕೆಲವು ಪ್ರಶ್ನೆಗಳ ಮೂಲಕವಾಗಿ ಈ ಶಬ್ದಗಳ ಉತ್ತರಗಳನ್ನು ಹುಡುಕಾಡುವುದೇ ಈ ಒಂದು ಆಟ. ಬನ್ನಿ ಹಾಗಾದರೆ ನಾವು ಮೊದಲು ಈ ಶಬ್ದಗಳನ್ನು ಓದೋಣ. 2.2 ಆಕ್ಟಿವಿಟಿ ಟೈಮ್. ಲೆಟ್ ಅಸ್ ಪ್ಲೇ. BA LL ಬಾಲ್ ಅಂದರೆ ಚೆಂಡು. STAR ಸ್ಟಾರ್ ಅಂದರೆ ಚುಕ್ಕೆ. PEN ಪೆನ್ ಅಂದರೆ ಪೆನ್ನು. LION ಲಾಯನ್ ಅಂದರೆ ಸಿಂಹ. CUP ಕಪ್ ಅಂದರೆ ಕಪ್ಪು. TRW ಟ್ರೀ ಅಂದರೆ ಗಿಡ. FISH ಫಿಶ್ ಅಂದರೆ ಮೀನು. BUS ಬಸ್ ಅಂದರೆ ಬಸ್ಸು. PECOCK ಪಿಕಾಕ್ ಅಂದರೆ ನವಿಲು. MANGO ಮ್ಯಾಂಗೋ ಅಂದರೆ ಮಾವಿನ ಹಣ್ಣು. HOUSE ಹೌಸ್ ಅಂದರೆ ಮನೆ. ICECREAM ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮು. MONKEY ಮಂಕಿ ಅಂದರೆ ಮಂಗ. BIRD ಬರ್ಡ್ ಅಂದರೆ ಪಕ್ಷಿ. UMBRELLA ಅಂಬ್ರೇಲಾ ಅಂದರೆ ಛತ್ರಿ ಅಥವಾ ಕೊಡೆ. SUN ಸನ್ ಅಂದರೆ ಸೂರ್ಯ. ಎಲ್ಲ ಶಬ್ದಗಳನ್ನು ನಾವು ಓದಿದ್ದಾಯಿತು. ಈ ಶಬ್ದಗಳ ಹೆಸರುಗಳನ್ನು ಕೂಡ ನಾವು ತಿಳ್ಕೊಂಡೆವು. ಈಗ ಈ ಒಂದು ಆಟವನ್ನು ಆಡೋಣ. ಎಲ್ಲ ಚಿತ್ರಗಳನ್ನು ನೀವು ಲಕ್ಷ ಕೊಟ್ಟು ನೋಡ್ರಿ. ಈಗ ನಾನು ಮೊದಲು ಇವುಗಳ ಮೇಲಿಂದ ಒಂದು ಪ್ರಶ್ನೆಗಳನ್ನು ಕೇಳ್ತೀನಿ. ನಿಮಗೆ ತಿಳಿಯುವ ಹಾಗೆ ಕನ್ನಡದಲ್ಲಿಯೇ ಪ್ರಶ್ನೆಗಳನ್ನು ಕೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಉತ್ತರಗಳು ಈ ಚಿತ್ರಗಳಲ್ಲಿ ಯಾವ. ನಾನು ಬಹಳ ಸಣ್ಣ ಒಂದು ಪ್ರಾಣಿ. ನಾನು ಯಾವಾಗಲೂ ನೀರಿನಲ್ಲಿಯೇ ಇರ್ತೀನಿ. ನೀರಿನಿಂದ ನನಗೆ ಹೊರಗೆ ತೆಗೆದ್ರಪ್ಪ ಅಂತಂದ್ರೆ ನನ್ನ ಜೀವ ಹೋಗ್ತದೆ. ಹಂಗಂದ್ರೆ ನಾ ಯಾವ ಪ್ರಾಣಿ ಹೇಳ್ರಿ ನೋಡೋಣ. ವಿಚಾರ ಮಾಡಿರಿ. ಇದರಲ್ಲಿಯೇ ಆದ ಆ ಪ್ರಾಣಿ ಅಂದರೆ ನಾನು ಮೀನು. ಮೀನು ಅಂದರೆ ಫಿಶ್ ಇದು. ಓಕೆ, ಇದೇ ಪ್ರಕಾರವಾಗಿ ಮತ್ತೊಂದು ಪ್ರಶ್ನೆ ನೋಡ್ರಿ. ನನ್ನನ್ನು ಹಿಡ್ಕೊಂಡೆ ನೀವು ನಿಮ್ಮ ಹೋಮ್ವರ್ಕ್ಗಳನ್ನು ಮಾಡ್ತೀರಿ. ನಾನು ಇರಲಾರ್ದೆ ನಿಮ್ಮ ಕೈಯಲ್ಲಿ ನೀವು ನೋಟ್ಬುಕ್ದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಾನು ಯಾರು ನೋಡಿ ಗುರುತು ಹಿಡೀರಿ ನೋಡೋಣ. ಎಸ್, ನಾನು ಪೆನ್ನು. PEN ಪೆನ್ನು. ಹೀಗೆ ಮತ್ತೊಂದು ಪ್ರಶ್ನೆ. ನನ್ನನ್ನು ಕೈಯಲ್ಲಿ ಹಿಡ್ಕೊಳಾರದೆ ನೀವು ಮಳೆಗಾಲದಲ್ಲಿ ಹೊರಗೆ ತಿರುಗಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಮಳೆಯಿಂದ ನಿಮ್ಮ ರಕ್ಷಣೆಯನ್ನು ಮಾಡ್ತೀನಿ. ನನ್ನನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಮಳೆಯಲ್ಲಿ ಹೊರಟಪ್ಪ ಅಂತಂದ್ರೆ ನಿಮ್ಮ ಈ ಮ್ಯಾಗ ಮಳೆ ನೀರು ಬೀಳಂಗಿಲ್ಲ. ಹಂಗಾದ್ರೆ ನಾನು ಯಾರು ನೋಡಿ? ಅಂಬ್ರೇಲಾ. ಅಂಬ್ರೇಲಾ ಅಂದರೆ ಛತ್ರಿ. ಇನ್ನೊಂದು ಪ್ರಶ್ನೆ. ನಾನು ಬಹಳಷ್ಟು ದೊಡ್ಡದಾಗಿರ್ತಕ್ಕಂಥವನು. ನನ್ನ ನೆರಳಿನಲ್ಲಿ ನೀವು ಯಾವಾಗಲೂ ಆಟ ಆಡಬೇಕತ್ತೀರಿ. ನಾನು ನಿಮಗೆ ತಂಪಾದ ಗಾಳಿಯನ್ನು ಕೊಡ್ತೀನಿ. ರುಚಿ ರುಚಿಯಾದ ಹಣ್ಣುಗಳನ್ನು ಕೊಡ್ತೀನಿ. ನನ್ನ ನೆರಳಿನಲ್ಲೇ ಬಂದು ನೀವು ಕೂತ್ಕೋತೀರಿ ಬೇಸಿಗೆಯಲ್ಲಿ. ಹಾಗಾದ್ರೆ ನಾನು ಯಾರು? ಎಸ್, ನಾನು ಟ್ರೀ ಅಂದರೆ ಗಿಡ. ನನಗೆ ಉದ್ದವಾದ ಬಾಲ ಇದೆ. ನಾನು ಟುಣುಕ್ 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 ಗಿಡದಿಂದ ಗಿಡಕ್ಕೆ ಜಿಕ್ಕೋತ್ ಹೋಗ್ತೀನಿ. ನಿಮ್ಮನ್ನು ನೋಡಿ ನಾನು ಟೀಸ್ ಅಂತೇಳಿ ಎಣಗಿಸ್ತೀನಿ. ಹಾಗಾದ್ರೆ ನಾನು ಯಾರು? ಶಬ್ಬಾಶ್, ಮಂಕಿ. ನಾನು ಇರಲಾರ್ದೆ ನಿಮಗೆ ಬೆಳಕು ಸಿಗಂಗಿಲ್ಲ. ದಿನಾ ಬೆಳಗಾದ ಕೂಡಲೇ ನಾನು ಬಂದುಬಿಡ್ತೀನಿ. ಸಾಯಂಕಾಲ ಮತ್ತೆ ನಾನು ತಿರುಗಿ ಹೋಗ್ತೀನಿ. ನನ್ನಿಂದ ನಿಮಗೆ ಬೆಳಕು ಸಿಗ್ತದೆ, ಉಷ್ಣತೆ ಸಿಗ್ತದೆ. ಹಾಗಾದ್ರೆ ನಾನು ಯಾರು? ಎಸ್, ಸನ್. ಸನ್ ಅಂದರೆ ಸೂರ್ಯ. ಹೀಗೆ ಈ ಇನ್ನಿತರ ಚಿತ್ರಗಳ ಮೇಲಿಂದನೂ ಕೂಡ ನೀವು ಇದೇ ರೀತಿಯಾಗಿ ಪ್ರಶ್ನೆಗಳನ್ನು ತಯಾರಿಸಿ ಅವುಗಳ ಉತ್ತರಗಳನ್ನು ಹುಡುಕಾಡ್ರಿ. ಓಕೆ.